ಬ್ರೇಕ್ ನಂತರ ಉಪ್ಪಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಷ್ಟೊತ್ತು ಉಪೇಂದ್ರ ಅವರು ಅವರ ಚಿತ್ರಗಳ ಟೈಟಲ್ ಬಗ್ಗೆ ಹೇಳ್ತಾ ಇದ್ರು, ಅಲ್ಲದೆ ಕಾಲೇಜ್ ಡೇಸಲ್ಲೇ ಅವರ ಆಲೋಚನೆಗಳು ಯಾವ ರೀತಿ ಭಿನ್ನವಾಗಿತ್ತು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರು. ಬನ್ನಿ ಅವರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಉಪೇಂದ್ರ ಅವರೇ, ನೀವು ಚಿತ್ರರಂಗಕ್ಕೆ ಎಂಟ್ರಿಗೊಟ್ಟಂತಹ ಸಂದರ್ಭದಲ್ಲಿ ಕಾಶಿನಾಥ್ ಅವ್ರ ಜೊತೆ ತುಂಬಾ ಕೆಲಸ ಮಾಡಿದ್ರ, ಸೊ ನಿಮ್ಮ ಜೀವನದಲ್ಲಿ ಅವರ ಜೊತೆ ಸಂಬಂಧ ಹೇಗಿತ್ತು? ಅವ್ರದೇ ಇಲ್ಲ, ನಾನು ಇಲ್ಲಿದ್ದೀನಿ ಅನ್ನೋ ಕಾರಣನೇ ಅವರು. ಏನು ಒಂದು ಸತಿ ಇವಳು ಜ್ಞಾಪಕ ಇದೆ, ಅವ್ರ ಮನೆಗೆ ಒಂದು ಎರಡು ಸತಿ ಹೋಗಿದ್ದೆ, ಅವ್ರು ಸಿಕ್ಕಿರಲಿಲ್ಲ. ಆ ಜಯನಗರ ಪಾರ್ಕ್ ಇದೆಯಲ್ಲ, ಅಲ್ಲಿ ಒಂದು ಎರಡು ಅವರ್ ಕೂತಿದ್ದೆ. ಏನೋ ಒಂದು ಹತ್ತು ಗಂಟೆ ಆಗಲಿ, ಅಷ್ಟೊತ್ತಿಗೆ ಯಾರೋ ಬರ್ಬೋದಲ್ಲಿ ಅಂತ. ಅಷ್ಟೊತ್ತಿಗೆ ಒಬ್ಬ ಹುಡುಗ, ಅವ್ರ ಅಣ್ಣನ ಮಗ ಬಂದ. ಅವ್ರಿಗೆ ಗೊತ್ತಲ್ಲ, ರೆಗ್ಯುಲರಾಗಿ ಯಾರ್ಯಾರೋ ಬರ್ತಾಯಿರ್ತಾರೆ ಮನೆಗೆ, ಅದು ಸ್ಕ್ರಿಪ್ಟ್ ಇದೆ, ಅದಿದೆ ಇದಿದೆ ಅನ್ನು. ಏ ಯಾರಿಲ್ಲ ಹೋಗ್ರಿ, ಸ್ಕ್ರಿಪ್ಟ್ ಗಿಪ್ಟ್ ಇದು ಮಾಡಲ್ಲ ಅಂತ. ಆಮೇಲೆ ಮತ್ತೆ ಕಾದು, ಆಮೇಲೆ ನನ್ನ ಅದೃಷ್ಟಕ್ಕೆ ಅವ್ರು ಸಾಯಂಕಾಲ ಹೋದಾಗ ಅವ್ರು ಹೊರಗೆ ಕೂತಿದ್ರು, ಅವರು ಮ್ಯಾನೇಜರು ಅವರೆಲ್ಲ ಕೂತಿದ್ರು. ಆವಾಗ ಹೋಗಿ ಈ ಥರ ಹೇಳಿದಾಗ ಅವರೆಲ್ಲ ಏನೋ ಒಳ್ಳೆ ಮೂಡಲ್ಲಿದ್ದರು. ಅವಾಗ ಏನು ಹೇಳಿದಿರಾ, ನಾಳೆ ಎಲ್ಲ ತೊಗೊಂಬನ್ನಿ ಅಂದರು. ಹೋಗಿ ನಾನು ಏನೇನು ಮಾಡಿದ್ನೋ ಎಲ್ಲ, ಇನ್ನು ಸ್ಕ್ರಿಪ್ಟು, ಒಂದು ಕ್ಯಾಸೆಟ್ ಮಾಡಿದ್ದೆ, ಒಂದು ಏನೋ ಒಂದು ನಾಟಕ ಎಲ್ಲ ನಾವೇ, ನಾವು ಫ್ರೆಂಡ್ಸ್ಗಳೆಲ್ಲ ವಾಯ್ಸ್ ಎಲ್ಲ ಕೊಟ್ಟು ಒಂದು. ಯಾಕಂದ್ರೆ ಅವ್ರಿಗೆ ಓದೋಕ್ಕೆ ಟೈಮ್ ಇರುತ್ತೋ ಇಲ್ವೋ, ಕ್ಯಾಸೆಟ್ ಕೊಟ್ಟರೆ ಒಂದು ಟೈಮಿಗೆ ಕೇಳ್ಬೋದು. ಅವಾಗೆಲ್ಲ ಕ್ಯಾಸೆಟ್ ಸಿ ಡಿ ಎಲ್ಲ, ನಿಮ್ಗೆ ಕ್ಯಾಸೆಟ್ ಅಂದರೆ ಗೊತ್ತೇ ಇಲ್ಲ. ಅವಾಗ ಅದನ್ನು ಕೇಳಿ ನೆಕ್ಸ್ಟ್ ಡೇ ಕರೆಸಿದ್ರು, ಕರೆಸಿ ಓಕೆ ವರ್ಕ್ ಮಾಡಿ ಅಂತ ಹೇಳಿದ್ರು. ಅವಾಗಿಂದ ಸ್ಟಾರ್ಟ್ ಆಯಿತು. ಅಂದರೆ ಸಾಧು ಅವರು ಒಂದು ನಿಮ್ಮ ಸೀಕ್ರೆಟ್ ರಿವೀಲ್ ಮಾಡಿದ್ರು. ಉಪೇಂದ್ರ ಅವ್ರ ವಿಷಯದಲ್ಲಿ ಒಂದನ್ನು ನೋಡಿ ಎಲ್ಲರೂ ತುಂಬ ಭಯ ಪಡ್ತಾರೆ ಅಂತ. ಇನ್ನು ಗೆಸ್ ನಿಮ್ಗೇನಾರು ಗೊತ್ತಿದೆಯಾ, ಯಾವ ಉಪೇಂದ್ರ ಅವ್ರ ವಿಷಯದಲ್ಲಿ ಏನು ಭಯ, ಯಾಕೆ ಇಡೀ ಯೂನಿಟ್ ಭಯ ಪಡುತ್ತೆ ಅಂತ? ನಿಮ್ ನಗು ನೋಡಿ ಭಯ ಪಡುತ್ತಂತೆ, ಯಾಕಂದ್ರೆ ನೀವು ನಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವತ್ತು ಶೂಟಿಂಗ್ ಕ್ಯಾನ್ಸಲ್. ನೀವು ಅಷ್ಟು ನಗ್ತಾ ಇದ್ರು, ತುಂಬಾ ನಗ್ತೀರಾ ಅಂತ ಹೇಳ್ತಾ ಇದ್ರು. ಅಂದ್ರೆ ಅವರು ಬೊಂಬೆ ಜೊತೆ ಇದ್ರೆ ಯಾರ ನಗಲ್ಲ ಹೇಳಿ, ಅವರು ಅವ್ರ ಹಂಗೆ ಅವ್ರ ಆತರ ಎಕ್ಸ್ಪ್ರೆಷನ್ ಕೊಡ್ತಾರೆ ಶಾರ್ಟಲ್ಲಿ. ಅವ್ರ ಜೊತೆ ಆಕ್ಟ್ ಮಾಡೋದೇ ಕಷ್ಟ, ನಮ್ಗೇನು ಬರ್ತಾ ಇರುತ್ತೆ. ಒಂದೊಂದಿನ ಶೂಟಿಂಗ್ ಪ್ಯಾಕಪ್ ಆಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ನಕ್ಕು ನಕ್ಕು ನಕ್ಕು. ನಿಮಗೆ ಕ್ಯಾಮ್ರಾ ಎದುರುಗಡೆ ಬರುವಂತಹ ತುಡಿತ ಇತ್ತ, ಅಥವಾ ಕ್ಯಾಮ್ರಾ ವರ್ಕ್ ಮಾಡಬೇಕು, ಕ್ಯಾಮ್ರಾ ಹಿಂದೆನೇ ನಾನು ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತ? ಇಲ್ಲ, ಫ್ರಾಂಕ್ ಹೇಳ್ಬೇಕು, ನಾನು ಸಿನಿಮಾ ಆಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಹೀರೋ ಆಗಬೇಕು ಅಂದ್ರೆ ಇಲ್ಲಿ ಹತ್ರ ಸೇರಿಸಲ್ಲ ಅಂದ್ಬಿಟ್ಟು ಫಸ್ಟ್ ಬೇರೆದೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ, ಹಾಡು ಬರೆಯೋದು, ಡೈಲಾಗ್ ಬರೆಯೋದು, ಅಸಿಸ್ಟೆಂಟ್ ಡೈರೆಕ್ಟ್ರು. ಆಮೇಲೆ ಡೈರೆಕ್ಟರ್ ಆದ್ರ ಮೇಲೆ ಯಾವಾಗಲೂ ನೋಡೋಣ ಅದು ಮರ್ತುಬಿಟ್ಟಿದ್ದೆ. ಆಮೇಲೆ ಅದನ್ನು ಸಿನಿಮಾ ಒಂದ್ಸತಿ ಸ್ಟಾರ್ಟ್ ಮಾಡಿದ ಮೇಲೆ ಆಮೇಲೆ ಅದು ಮರ್ತು ಹೋಗ್ಬಿಟ್ಟಿದ್ದು ನನಗೆ ಆ್ಯಕ್ಟ್ ಮಾಡೋದು. ಅದೆಲ್ಲ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತದ ಯಾರೋ ಬಂದು ಜ್ಞಾಪಿಸಿದ್ರು, ನೀವು ಆ್ಯಕ್ಟ್ ಮಾಡಿ. ಓಮ್ ಆದ್ರ ಮೇಲೆ ಪ್ರೊಡ್ಯೂಸರೇ ಬಂದು ಹೇಳಿದ್ರು ನೀವು ಹೀರೋ ಆಗಿ ಆ್ಯಕ್ಟ್ ಮಾಡಿ ಅಂತ. ಆವಾಗಲೇ ನನಗೆ ಏ ಥಾಟ್ ಬಂದಿದ್ದು, ನಾನು ಹೀರೋ ಆದ್ರೆ ಹೆಂಗಿರುತ್ತೆ, ಡೈರೆಕ್ಟರ್ ಹೀರೋ ಆದ್ರೆ ಹೆಂಗಿರುತ್ತೆ ಅಂತಲೇ ಆ ಕತೆ ಮಾಡಿ. ಅಲ್ಲ, ನಿಮ್ಮ ಡೈಲಾಗಲ್ಲಿ ಒಂದು ವಿಭಿನ್ನತೆ ಅಂದರೆ ಜನರಿಗೆ ಬೈತಾ ಇದ್ದೀರೋ ಅಥವಾ ಹೋಗ್ತಾ ಇದ್ದೀರೋ ಗೊತ್ತಾಗಲ್ಲ ಅಂತ. ಅಲ್ಲಿ ರಕ್ತ ಕಣ್ಣೀರು ಡೈಲಾಗು, ಆಮೇಲೆ ಸೂಪರಲ್ಲಿ ಸುದರ್ಶನ್ ಅವ್ರ ಮುಂದೆ ಹೇಳೋ ಡೈಲಾಗು, ಏನು ಹೇಗೆ ಅದು ಅಂತ ಹೇಗೆ ಮ್ಯಾನೇಜ್ ಮಾಡಿಬಿಡ್ತು, ಬೈಯೋದು ಹೋಗಳೋದು ಎರಡು ಅಟ್ ಎ ಟೈಮ್ ಹೇಗೆ ಅಂತ? ಇಲ್ಲ, ಸತ್ಯ ಎಲ್ಲ ಹೊಗಳದಂಗು ಇರುತ್ತೆ, ಬೈದಂಗು ಇರುತ್ತೆ. ನಿಮ್ಮ ಇಂಟೆನ್ಷನ್ ಏನಾಗಿರುತ್ತೆ ಅಂತ ಬೈಬೇಕು ಅಂತಾನೆ ಹೊಗಳಬೇಕು? ಸತ್ಯ ಹೇಳೋದಷ್ಟೇ, ನಿಜವಾಗ್ಲೂ ಬೇರೆ ಬೈಬೇಕು ಹೊಗಳಬೇಕು ಅಂತಲ್ಲ, ಕೆಲವು ಸಿಚುಯೇಷನ್ಗಳು ಹಂಗೆ ಬರುತ್ತೆ, ಅವಾಗ ಆ ಥರ ಡೈಲಾಗ್ ಬರುತ್ತೆ ಅಷ್ಟೇ. ಕಾಲೇಜ್ ಡೇಸಲ್ಲಿ ಈ ರೀತಿ ನೀವು ಡೈಲಾಗ್ಸ್ಗಳನ್ನ ಹೇಳಿ ಚಪ್ಪಾಳೆ ಗಿಟ್ಟಿಸ್ಕೊಳ್ತಿದ್ರಾ? ಇಲ್ಲ, ಆಗ ಬರೀ ಹಾಡುಗಳು ಬರೀತಾ ಇದ್ದೆ, ಡೈಲಾಗ್ಸ್ ಇಲ್ಲ, ಡ್ರಾಮಾಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ನೀವು ಗೀತ ರಚನೆ ಮಾಡಿದಾಗ ಅದನ್ನ ಕೇಳಿಸ್ಕೊಂಡಾಗ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೋಸ್ಟ್ಲಿ ಕಾಶಿನಾಥ್ ಅವ್ರ ಜೊತೆ ಅವ್ರದ್ದೇ ಫಸ್ಟ್ ಬರೆದಿದ್ದು, ಅನಂತನಾಮ ಅಂತರಲ್ಲಿ ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ ಅಂತ. ಅದು ಹಂಸಲೇಖ ಅವ್ರು ಬಂದು ಟ್ಯೂನ್ ಆಗ್ತಾ ಇದ್ರು, ನಾನು ಸುಮ್ಮನೆ ಒಂದು ಇದು ಅವಾಗೆಲ್ಲ ಏನಂದ್ರೆ ನೀನು ಈ ಲಘು ಗುರು ಅಂತ ಬರ್ಕೊಳ್ಳೋದು, ಅಂದರೆ ಇವಾಗ ಬಾರೆ ಅಂದರೆ ಗುರು ಬಾ ಆಗುತ್ತೆ, ಇದು ಲಘು ಆಗುತ್ತೆ, ಆ ಥರ ಉದ್ದ ಎಳೆಯೋ ಅಕ್ಷರ ಒಂದು ಸಣ್ಣದು, ಆ ಥರ ಬರ್ಕೊಂಡು ಹೋಗಿದ್ದೆ ನಾನು ಟ್ಯೂನ್ ಹೇಳ್ಬೇಕಾರೆ. ಅದಕ್ಕೆ ಬರೆಯೋಕ್ಕೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಏನೋ ಟ್ರೈ ಮಾಡ್ತಾ ತುಂಬ ಲೇಟ್ ಆಯ್ತು ಅವತ್ತು, 12 ಗಂಟೆ 1 ಗಂಟೆ ಆದರೂ ಏನೋ ಒಂದು ಲೈನರ ಬರ್ಕೊಂಡು ಹೋಗ್ಬೇಕು ನಾಳೆಗೆ ಅಂತ. ಸುಮ್ಮನೆ ಏನೋ ಲೈರಿಕ್ ರೈಟರ್ ಆಗಬೇಕು ಅನ್ನೋ ಆಸೆ ಇರಲಿಲ್ಲ, ಸುಮ್ಮನೆ ಬರ್ಕೊಂಡು ಹೋಗೋಣ ಏನೋ ಒಂದು ಕಾಂಟ್ರಿಬ್ಯೂಷನ್ ಥರ ಏನೋ ಅಂತ. ಅವಾಗ ಮನೋಹರ್ ತುಂಬ ಹ್ಯಾಟ್ಸ್ ಆಫ್ ಅನ್ಬೇಕು ಅವ್ರಿಗೆ, ಅವರು ಸಾಂಗ್ ಬರ್ಕೊಂಬಂದಿದ್ರು ಅವತ್ತು. ಅವರು ಫುಲ್ಲು ಅವರು ಗೊತ್ತಲ್ಲ, ಮೊದಲೇ ದೊಡ್ಡ ರೈಟರ್ ಅವರು, ತುಂಬ ಒಳ್ಳೆ ಸಾಂಗ್ಗಳೆಲ್ಲ ಬರೆದಿದ್ರು. ಅವತ್ತೇನಂದರೆ ನಾನು ಬರೆದಿದ್ದೀನಿ ಮನೋಹರ್ ಅಂತ ತೋರಿಸಿ, ನೀವು ಸುಮ್ಮನೆ ಇರಿ, ನೀವು ಕಾಶಿ ಅವ್ರಿಗೆ ತೋರಿಸಿ ಅಂತ ಸುಮ್ಮನೆ ಹೇಳಿದೆ. ಅವ್ರು ಒಂದು 2 ಲೈನ್ ಹೋಗ್ಬಿಟ್ಟೆ, ಪರವಾಗಿಲ್ಲ ಚೆನ್ನಾಗಿದೆಯಲ್ಲ, ನೀವೇನು ಬರೆದಿದ್ದೀರಾ ಮನೋಹರ್ ಅಂದ್ರೆ. ಮನೋಹರ್ ಇಲ್ಲ, ನಾನು ಬರೆದಿಲ್ಲ, ಅದೇ ಚೆನ್ನಾಗಿದೆ ಅಂದ್ಬಿಟ್ಟು ಪಾಪ ಎನ್ಕರೇಜ್ ಮಾಡಿದ್ರು, ನಾನು ಲಿರಿಕ್ಲಿ ಏನೋ ಒಂದು ಹಾಡು ಬರೀಲಿ ಹುಡುಗ ಅಂತ. ಅವಾಗ ಹಾಡು ಬರೆದಿದ್ದು. ಓಕೆ, ಹಾಡೋ ಆಸೆ ಯಾವಾಗಿತ್ತು ನಿಮಗೆ? ಇವಾಗ ಸಾಕಷ್ಟು ಹಾಡು. ಇಲ್ಲ, ಹಾಡೋ ಆಸೆ ಏನಿಲ್ಲ, ಅದು ಗುರು ಕಿರಣ್ ಮಾಡಿದ್ದು. ಈ ಉಪೇಂದ್ರ ಅಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದಕ್ಕೊಂದು ರಫ್ ವಾಯ್ಸ್ ಬೇಕಾಗಿತ್ತು, ಅದಕ್ಕೆ ಒಳ್ಳೆ ಸಿಂಗರ್ ಬೇಡ, ನೀವೇ ಹಾಡಿಯೋದ್ರು. ಅದು ಸ್ವಲ್ಪ ಕೂಗಾಡ ಸಾಂಗ್ ಅಲ್ವಾ, ಸ್ವಲ್ಪ ನಿಮ್ ವಾಯ್ಸ್ ದಪ್ಪ ಇದೆ ರಫ್ ಆಗಿದೆ ಹಾಡಿ ಅಂತ ಆ ಸಾಂಗ್ ಹಾಡಿದ್ದು. ಓಕೆ ಸರ್, ನಿಮ್ಮ ಮತ್ತೊಂದು ಸೂಪರ್ ಹಿಟ್ ಚಿತ್ರ ಓಂ, ಅದು ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದಂಥ ಆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಯಾಕಂದ್ರೆ ರೌಡಿಸಮ್ ಬಗ್ಗೆ ಮಾಡಿದ್ರಿ, ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಅದು ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅಣ್ಣವ್ರ ಜೊತೆ ನಾನು ಕಳೆದ ಟೈಮ್ಗಳು. ಏನು ಅಣ್ಣವರು ವರದಣ್ಣ,
ಅವರಿಬ್ಬರ ಹತ್ರ ಫಸ್ಟ್ ಸ್ಟೋರಿ ಡಿಸ್ಕಸ್ ಮಾಡಿದ್ದು, ಸ್ಟೋರಿ ಹೇಳಿದ್ದು, ಅವ್ರು ಎಷ್ಟು ಇದಾಗಿದ್ರು ಅಂದರೆ ವರದಣ್ಣ ಅವರು ಕ್ಲೀನಾಗಿ ಅನಲೈಸ್ ಮಾಡೋರು. ಅವರಿಬ್ಬರು ಹೆಂಗೆ ಅಂದರೆ, ಅಣ್ಣ ಅವ್ರು ಹೆಂಗೆ ಅಂದರೆ ಒಂದು ಸ್ಟೋರಿ ಹೇಳ್ಬೇಕಾದ್ರೆ ಅದರೊಳಗಡೆ ಡೀಟೈಲಾಗಿ ಹೋಗೋರು, ಆ ಕ್ಯಾರೆಕ್ಟರ್ ಹೆಂಗೆ, ಹಿಂಗಿರುತ್ತಾ ಹಂಗಿರುತ್ತಾ ಆ ಥರ. ಇವರು ಓವರಾಲ್ ಯೋಚನೆ ಮಾಡೋರಿವರು, ಅಲ್ಲಿಂದ ಹಿಂಗಾದ್ರೆ ಹೆಂಗಿರುತ್ತೆ, ಹಂಗ ಓ ಹಿಂಗಾದ್ಮೇಲೆ ಹಂಗಾಗುತ್ತೆ, ನೋಡಿ ನೋಡಿ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇದ್ದಂಗೆ ನೋಡಿ ಅಂತ ಈ ಥರ ಆ ಥರ ಡಿಸ್ಕಸ್ ಮಾಡಿದ್ದು ಅದನ್ನು. ಆಮೇಲೆ ಶಿವಣ್ಣಂಗೆ ಹೇಳ್ತಿದ್ದಂಗೆ ಅವ್ರು ಹೆಂಗೆ ಅಂದರೆ ಒಂಥರ ಈಸ್ ಬಿ ಪ್ಲಸ್ ಅನ್ನೋಕೆ, ಅವರೊಬ್ಬರೇ ಎನಿಥಿಂಗ್ ಈಸ್ ಗುಡ್ ಅವ್ರಿಗೆ. ನಾನು ಅವ್ರನ್ನ ಅಬ್ಸರ್ವ್ ಮಾಡಿರೋದು ಏನಂದರೆ, ಈಗ ಏನಾರ ಯಾವುದೋ ಒಂದು ಚೆನ್ನಾಗಿಲ್ದಿರೋ ತೋರಿಸಿ ಅವ್ರಿಗೆ, ಅದೇನೋ ಸ್ವಲ್ಪ ಹಾಳಾಗಿದೆಯಲ್ಲ, ಚೆನ್ನಾಗಿದೆಯಮ್ಮ ಅದು ತುಂಬ ಚೆನ್ನಾಗಿದೆ ಅಂತಾರೆ ಅವ್ರು. ಆ ಥರ ಏ ಅವನು ತುಂಬ ಒಳ್ಳೆ, ಎಲ್ಲ ಪಾಸಿಟಿವ್ ಆಗಿ ಇರುವಂಥ ನೇಚರ್ ಅವ್ರದ್ದು. ಸೊ ಅದಕ್ಕೆ 100 ಸಿನಿಮಾ ಮಾಡಿ ಇವತ್ತಿಗೂ ಸ್ಟಾರ್ ಆಗಿದ್ದಾರೆ ಅವರು. ಓ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರ ಜೊತೆ ಆ ಸಿನಿಮಾ ಮಾಡ್ತೀನಿ ಅಂತ. ಅನ್ಎಕ್ಸ್ಪೆಕ್ಟೆಡಾಗಿ ಒಂದ್ಸತಿ ಏನೋ ಹೊನ್ನವಳ್ಳಿ ಕೃಷ್ಣ ಅವರು ನನ್ನ ಬಗ್ಗೆ ಹೋಗಿ ಅಲ್ಲಿ ಹೇಳಿದ್ದಾರೆ, ಖುಷ್ ಫಿಲಮ್ ಎಲ್ಲ ಹೇಳಿ ನೋಡಿ ಹುಡುಗ ಒಂದು ಚಾನ್ಸ್ ಕೊಡಿ ಅಂತ. ಅವಾಗ ನನ್ನ ಕರೆಸಿದ್ರು ಸ್ಟೋರಿ ಹೇಳಿ ಅಂತ. ಅವಾಗ ಫಸ್ಟ್ ಟೈಮು ಏನೋ ಅಣ್ಣವ್ರಿಗೆ ಆ ಸ್ಟೋರಿ ಹೇಳಿದ್ದೆ, ಅಣ್ಣವ್ರಿಗೆ ವರದಣ್ಣಂಗೆಲ್ಲ. ಅವರು ಅದನ್ನು ಅದು ಅವಾಗ ಸ್ವಲ್ಪ ಏನೋ ಅಡ್ವಾನ್ಸ್ ಆಗಿತ್ತು, ವಿಚಿತ್ರವಾಗಿತ್ತು ಅದೆಲ್ಲ. ಅವಾಗ ಅದರದ್ದೆಲ್ಲ ಏನು ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಇಟ್ಕೊಂಡು ಆ ಪೇಪರ್ದೆಲ್ಲ ಇದೆಲ್ಲ ಬಂದಿತ್ತು ಆ ಟೈಮಲ್ಲಿ. ಆಯಿಲ್ ದಂದೆ, ಆ ರೌಡಿಸಮ್ ಹೆಂಗಿದೆ ಅದನ್ನೆಲ್ಲ ತೋರಿಸಿ ಅವ್ರಿಗೆ ಈ ಥರದ್ದು ಒಂದು ಸ್ಟೈಲ್ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಎಲ್ಲ ಪಟಪಟಪಟ ಅಂತ ಆಗೋಯ್ತು. ಇವತ್ತಿಗೂ ಕೂಡ ಓಂ ಚಿತ್ರ ಹಾಕಿದ್ರೆ ಅದನ್ನ ನೋಡದೆ ಇರೋರು ಯಾರು ಇಲ್ಲ. ಇವತ್ತಿಗೂ ಥಿಯೇಟರ್ ಅಲ್ಲಿ ನೋಡೇ ನೋಡ್ತಾರೆ. ಖಂಡಿತ ವಂಡರ್ಫುಲ್ ಮೂವಿ. ಎಷ್ಟು 50, 60, 70 ರಿಲೀಸ್ ಆಗಿದ್ಯಂತ ಇದುವರೆಗೂ. ಹೌದು, ರೀ ರಿಲೀಸ್ ಆಗಿ ಹಿಟ್ ಆಗ್ತಾನೆ ಇದೆ. ಅಲ್ಲ ಇವತ್ತಿಗೂ ನೀವು ರಿಲೀಸ್ ಮಾಡಿದ್ರೆ ಖಂಡಿತ ಅದು ಫುಲ್ ಆಗುತ್ತೆ. ಮಾಡ್ತಾನೆ ಇದಾರೆ. ಓಕೆ, ಉಪೇಂದ್ರ ಅವರಿಗೆ ಇಷ್ಟವಾಗಿರೋ ಮತ್ತೊಂದು ಗಿಫ್ಟ್ ನನ್ನ ಕಡೆ. ಕೊಡ್ತಾನೆ ಇದೀರಲ್ಲ, ಓಪನ್ ಮಾಡ್ಲ? ಖಂಡಿತವಾಗ್ಲೂ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಕ್ ಸಾಧ್ಯನೇ ಇಲ್ಲ. ಓಂ ಅಂತ ಮೂವಿ ಮಾಡಿದ್ರಲ್ಲ, ನೀವು ರೌಡಿಸಮ್ ಏನಾದರೂ ಮಾಡಿದ್ರಾ ರಿಯಲ್ ಲೈಫಲ್ಲಿ? ಅಯ್ಯೋ, ಕಾಲೇಜಿಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ರ್ಯಾಗಿಂಗು ರೌಡಿಸಮ್ ಎಲ್ಲ ಇಲ್ಲಪ್ಪ, ಅಷ್ಟು ದೊಡ್ಡದು ಮಾಡಿಲ್ಲ, ಸುಮ್ಮನೆ ರೇಗ್ಸೋದು ಅಷ್ಟೇ. ಏನು ಓಷೋದು ಕೊಡ್ತಾ ಇದ್ದೀರಾ? ಬಾ ಬಾ ಬಾ. ಅರ್ಥ ಏನು ಹೇಳ್ಬೇಕು ನೀವು ನನಗೆ ಫಸ್ಟ್? ನಿಮ್ ಡಿಫ್ರೆಂಟ್ ಥಿಂಕಿಂಗ್ ಅದು ನಿಮ್ಗೆ ಇಷ್ಟ ಅಂತ ಕೊಟ್ಟಿರೋದು, ಸೊ ನೀವು ಹೇಳಬೇಕು. ಹೌದಾ, ಏನು ಓಶೋ ಇಷ್ಟ ಆಗಿದೆ ಅಂತ ಹೇಳಿದಾರಾ? ನಿಮ್ಗೆ ಇಷ್ಟ ಆಯ್ತಾ ಗಿಫ್ಟ್ ಇದು? ಖಂಡಿತ ಅಷ್ಟೇ. ನಿಮ್ಗೆ ಇಷ್ಟ ಆಗಬೇಕು. ಇಷ್ಟ ಆಯ್ತಾ ಹೇಳಿ. ಏನಿಲ್ಲ, ಇದ್ರ ನಾನು ಬುಕ್ಸ್ಗಳೆಲ್ಲ ಓದಿದ್ದೀನಿ, ಓಶೋದು, ಜೆ ಕೃಷ್ಣಮೂರ್ತಿದು, ಅವ್ರ ಬುಕ್ಸ್ ಎಲ್ಲ ಓದಿದ್ದೀನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಯಾವಾಗಲೂ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾ ಇದ್ರು, ಆದರೆ ಅವರ ರಿಯಲ್ ಲೈಫ್ನ, ರಿಯಲ್ ಲವ್ ಬಗ್ಗೆ ಇನ್ನೂ ಕೇಳೋದಿದೆ. ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಕೂಡ ಅವ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಬಾಕಿ ಇದೆ. ಒಂದು ಚಿಕ್ಕ ಬ್ರೇಕ್ ನನ್ನ ಹತ್ರ.